ಬಿಜೆಪಿ ಸರ್ಕಾರ ರಾಜ್ಯದ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿನ್ನೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೊರೋನಾ ನಿರ್ವಹಣೆಗೂ ಸರ್ಕಾರ ವಿಫಲವಾಗಿದೆ. ರಾಜ್ಯದಲ್ಲಿ ಲಕ್ಷಾಂತರ ಜನರು ಸೋಂಕಿನಿಂದಾಗಿ ಸಾವನ್ನಪ್ಪುತ್ತಿದ್ದಾರೆ. ಇದೀಗ ಬಿಜೆಪಿ ಸರ್ಕಾರವನ್ನ ಜನತೆ ದ್ವೇಷಿಸುವ ಹಂತಕ್ಕೆ ಬಂದಿದ್ದಾರೆ ಎಂದರು. ಇನ್ನು ಸತ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಎದ್ದಿರುವ ಚರ್ಚೆ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಅವರು, ನಾಯಕತ್ವ ಬದಲಾವಣೆ ಬಿಜೆಪಿ ಪಕ್ಷದ ಆಂತರಿಕ ವಿಚಾರ, ನಮಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಅವರ ಸರ್ಕಾರದ ವಿಚಾರದ ಬಗ್ಗೆ ನಾನು ಮಾತನಾಡೋಲ್ಲ. ಭ್ರಷ್ಟ ಆಡಳಿತ ನಡೆಯತಾ ಇದೆ, ಆಸ್ಪತ್ರೆಯಲ್ಲಿ ಬೆಡ್ ಕೊಡಿಸೋಕೆ ಆಗಿಲ್ಲ, ಅವರ ಬಗ್ಗೆ ಮಾತನಾಡೋದೇ ಅಪ್ರಸ್ತುತ ಅಂತ ಹೇಳಿದ್ರು. ಇದೇ ಸಂದರ್ಭ ಅವರು ಅನಾರೋಗ್ಯದಲ್ಲಿರುವ ರಾಜ್ಯಸಭಾ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಆಸ್ಕರ್ ಫರ್ನಾಂಡಿಸ್ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ನಮ್ಮ ಹಿರಿಯ ನಾಯಕರು ಸುಮಾರು 43 ವರ್ಷದಿಂದ ನಾನಂತೂ ವಿದ್ಯಾರ್ಥಿ ನಾಯಕರಿದ್ದ ನಾನು ಬಲ್ಲೆ. ಸೊ ಇವತ್ತು ನಾನು ಸಿದ್ದರಾಮಯ್ಯನವರು, ಎಸ್ ಆರ್ ಪಾಟೀಲ್, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಗೃಹ ಸಲೀಂ ಅವರೆಲ್ಲ ಸೇರಿ ಬಂದಿದ್ದೇವೆ. ಏನು ಮಾಧ್ಯಮದಲ್ಲಿ ಕೆಲವರು ಏನು ಹೇಳ್ತಾ ಇದ್ದಾರೆ ಅಷ್ಟು ಸಮಸ್ಯೆ ಏನಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಆರ್ ಕಾನ್ಫಿಡೆಂಟ್, ಡಾಕ್ಟರ್ಸ್ ಆರ್ ಕಾನ್ಫಿಡೆಂಟ್, ಅವರು ಮತ್ತೆ ರಿಕವರ್ ಆಗಿ ಬರ್ತಾರೆ ಅನ್ನೋದು ಕಾನ್ಫಿಡೆಂಟ್ ಇದೆ. ಸ್ವಲ್ಪ 3-4 ಒಪಿನಿಯನ್ ತೆಗೆದುಕೊಳ್ತಾ ಇದ್ದಾರೆ. ಸೊ ಪರಿಸ್ಥಿತಿ ನೋಡಿಬಿಟ್ಟು ಕೆಲವು ಏನು ಮಾಡಬೇಕು ಅಂತ ಡಿಸಿಷನ್ ತೊಗೊಳ್ತಾರೆ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಬಾಡಿ ಮೂಮೆಂಟ್ಸು ಮತ್ತು ಸ್ವಲ್ಪ ಐ ಸಿ ಯು ಇರೋದ್ರಿಂದ ಸ್ವಲ್ಪ ಆತಂಕ ಇದೆ. ಅದು ಬಿಟ್ಟರೆ ನನಗೆ ನನ್ನ ಅಭಿಪ್ರಾಯಕ್ಕೆ ಈ ಸೀಮ್ಸ್ ಬಿ ವೆರಿ ಫೈನ್, ಯು ವಿಲ್ ರಿಕವರ್. ನಾವೆಲ್ಲ ಲೆಟರ್ಸ್ ಆಲ್ ಪ್ರೇ ಫಾರ್ ಯು ಫಾರ್ ಅರ್ಲಿ ರಿಕವರಿ. ಇಲ್ಲ ಇಲ್ಲ, ಏನಿಲ್ಲ. ಮ್ಯಾಂಗ್ಳೂರು ಹಾಸ್ಪಿಟಲ್ಸ್ ಆರ್ ದಿ ಬೆಸ್ಟ್ ಇನ್ ದಿ ಕಂಟ್ರಿ, ಎಕ್ಸ್ಪೆಷಲಿ ನಮ್ಮ ಎನ್ಎಫ್ ಐ ಇರ್ಬೋದು, ಮಣಿಪಾಲ್ ಇರ್ಬೋದು, ಇವರೆಲ್ಲ ದೇ ಹ್ಯಾವ್ ದಿ ಬೆಸ್ಟ್. ಇಡೀ ದೇಶದ ಜನ ಎಲ್ಲ ಇಲ್ಲಿಗೆ ಬರ್ತಾರೆ. ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಏನು ಆತಂಕ ಏನು ಪಡಬೇಕಾದಿಲ್ಲ. ನಿನ್ನೆ ನಾನು ಸೋನಿಯಾ ಗಾಂಧಿ ಅವ್ರ ಹತ್ರನೂ ಮಾತಾಡಿದ್ದೀನಿ, ತಿಳಿಸಿದ್ದೀನಿ. ರಾಹುಲ್ ಗಾಂಧಿ ಮಾತಾಡಿದ್ದೀನಿ, ಅವರು ಮಾತಾಡಿದ್ದಾರೆ, ರಿಪೋರ್ಟ್ನೆಲ್ಲ ತರಿಸ್ಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ಎಂಟೈರ್ ಪಾರ್ಟಿ ನಿಮ್ಮ ಈ ಭಾಗದಲ್ಲಿ ಎಲ್ಲ ಲೀಡರ್ಸ್ ಎಲ್ಲರೂ ಕೂಡ ವಿ ಆರ್ ಪ್ರೇಯಿಂಗ್ ಫಾರ್ ಯು. ಇವತ್ತು ನಾಳೆ ನಮಗೆ ಇಲ್ಲಿ ದೊಡ್ಡ ಡಿವಿಷನ್ ಲೆವೆಲ್ ಮೀಟಿಂಗ್ ಇತ್ತು ಟು ಪೇ ರೆಸ್ಪೆಕ್ಟ್ ಟು ಹಿಮ್. ಇಂಥ ಸಂದರ್ಭದಲ್ಲಿ ರಾಜಕಾರಣ ಮುಖ್ಯ ಅಲ್ಲ ಅಂತೇಳಿ ನಾವೆಲ್ಲ ಪೋಸ್ಟ್ಪೋನ್ ಕೂಡ ಮಾಡಿದ್ದೇವೆ ಆಲ್ಮೋಸ್ಟ್. ಇವತ್ತು 7 ಜನ ಇವರು ಏನು ಹೊಸ ಶಾಸಕ ಮೀಟಿಂಗ್ ಮಾಡಿ ಸಿಎಂನ ಕೂಡ ಭೇಟಿ ಮಾಡಿದ್ದಾರೆ. ಅವ್ರ ಪಾರ್ಟಿ ಅವ್ರ ವಲಸೆನೋ, ಅವ್ರ ಪಾರ್ಟಿಯವರು ಬೇರೆ ಪಾರ್ಟಿಯವರು, ಈಗ ಬಿ ಜೆ ಪಿ ಎಮ್ ಎಲ್ ಎಗಳು ಮಂತ್ರಿಗಳು ಅವ್ರ ಪಾರ್ಟಿ ವಿಚಾರ ನನ್ನ ವೈ ವಿ ಶುಡ್ ಇಂಟರ್ಫಿಯರ್. ನಮಗಂತೂ ಅವಶ್ಯಕತೆ ಇಲ್ಲ, ಅವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ. ಒಂದು ಸರ್ಕಾರ ಇದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಚೇಂಜ್ ಮಾಡೋದು ನಮಗೆ ಮಾಹಿತಿ ಇಲ್ಲ, ಅವ್ರು ಇಟ್ಕೊಳ್ಳೋದು ನಮಗೆ ಮಾಹಿತಿ ಇಲ್ಲ. ಈಗ ರಾಜ್ಯದ ಮುಖ್ಯಮಂತ್ರಿ ಒಂದಷ್ಟು ಮಂತ್ರಿ ಮಂಡಲ ಇದೆ, ನಮ್ಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ರಾಜ್ಯದ ಜನತೆ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ, ಭ್ರಷ್ಟ ಆಡಳಿತ ನಡೀತಾ ಇದೆ. ಕೊರೋನಾದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತೋದ್ರು. ಹಾಸ್ಪಿಟ್ಲಲ್ಲಿ ಬೆಡ್ ಕೊಡ್ಸೋಕ್ಕಾಗಲಿಲ್ಲ, ಆಕ್ಸಿಜನ್ ಕೊಡ್ಸೋಕ್ಕಾಗಲಿಲ್ಲ, ಔಷಧಿ ಕೊಡ್ಸೋಕ್ಕಾಗಲಿಲ್ಲ. ಒನ್ ಆಫ್ ದಿ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಆಫ್ ದಿಸ್ ಕಂಟ್ರಿ. ಸೊ ಹಿಂಗಿರುವಾಗ ಅವ್ರ ಬಗ್ಗೆ ಲೆಸ್ ಬಿಟ್ಟ